ಕೊಲೆಯಾದಂಥ ವಿದ್ಯಾರ್ಥಿನಿ ನೇಹಾ ಅವರ ಮನೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿರುವಂಥ ನೇಹಾ ಅವರ ಮನೆಗೆ ಸಚಿವ ಎಚ್ ಕೆ ಪಾಟೀಲ್ ಭೇಟಿ ನೀಡಿ ನೇಹಾ ಅವರ ತಂದೆ ತಾಯಿಗೆ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಈ ವೇಳೆ ಎಚ್ ಕೆ ಪಾಟೀಲ್ ಸಿಎಂ ಅವರಿಗೂ ಕೂಡ ಫೋನ್ ಮಾಡಿ ನಿರಂಜನ್ ಅವರ ಕೈ ಕೊಟ್ಟಿದ್ದಾರೆ. ಈ ವೇಳೆ ಸಿಎಂ ಕೂಡ ಮಾತನಾಡಿದ್ದಾರೆ, ನಾವು ನಿಮ್ಮ ಜೊತೆಗಿರ್ತೀವಿ, ನಡೆದಂಥ ಘಟನೆಗೆ ಸಾರಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಫೋನ್ನಲ್ಲಿ ನೇಹಾ ತಂದೆ ನಿರಂಜನ್ ಹಿರೇಮಠ್ ಅವರನ್ನು ಸಿಎಂ ಮಾತನಾಡಿಸಿದ್ದಾರೆ, ಸಾಂತ್ವನ ಹೇಳಿದ್ದಾರೆ. ಸರ್ ಅದೇ ತಾವು ಏನು ಮಾಡಿದಿರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರೆ ಕಡಿಮೆ ಸರ್. ಹ್ಞೂ ಸರ್, ಅಲ್ಲಿ ಸರ್ ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲ ರೀತಿಯಿಂದ ಎಲ್ಲ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತು ಎಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ, ಆಮೇಲೆ ಪ್ರಪ್ರಥಮವಾಗಿ ಆಮೇಲೆ ಪ್ರಸಾದ ಅಯ್ಯರಿಗೆ, ಈ ಮಿಂಡೇಶ್ಕರಿ ಅವರೆಲ್ಲರೇನು ವಿಶ್ವ ಪ್ರಯತ್ನ ಮಾಡಿ ಹಿಂದಿಂದ ಕೆಲಸ ಮಾಡಿ ನಮಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿರಿ ಸರ್. ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿರಿ. ಆಗಲಿ ಸರ್ ಇದಕ್ಕೆ ಎಸ್ ಸರ್, ಆಗಲಿ ಸರ್, ನಾವು ಧನ್ಯವಾದ ಸರ್ ಮಾಡಿದ್ದಕ್ಕೆ. ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ಪರವಾಗಿರ್ತೀವಿ. ಅದೇ ಸರ್, ಆಗಲಿ ಸರ್, ಪರವಾಗಿರ್ತೀವಿ. ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.